ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ರಾಜ್ಯ ಬಿಜೆಪಿ ಪಾಳಕ್ಕೆ ನೂತನ ಸಾರಥಿಯಾಗಿ ಬಿವೈ ವಿಜೇಂದ್ರ ನೇಮಕದ ಬಳಿಕ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಬೆಂಗಳೂರು ಮಾರ್ಗವಾಗಿ ತುಮಕೂರಿಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತುಮಕೂರು ನಗರದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜೇಂದ್ರ ನಮ್ಮ ತಂದೆ ಯಾವುದೇ ಜವಾಬ್ದಾರಿ ವಹಿಸಿಕೊಂಡರು ಮೊದಲು ನಡೆದಾಡುವ ದೇವರ ಆಶೀರ್ವಾದ ಪಡೆದು ಮುಂದೆ ಸಾಗುತ್ತಿದ್ದರು ಅದೇ ರೀತಿ ನಾನು ಕೂಡ ಇಲ್ಲಿ ಬಂದು ಪೂಜ್ಯರ ಆಶೀರ್ವಾದ ಪಡೆದಿದ್ದೇನೆ ಮುಂದಿನ ಭಾನುವಾರ 15ಕ್ಕೆ ಬಿಜೆಪಿ ಕಚೇರಿಯಲ್ಲಿ 10 ಗಂಟೆಗೆ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಿದ್ದೇನೆ ಮಾರನೆಯ ದಿನ 16 ರಂದು ಅರಮನೆ ಮೈದಾನದಲ್ಲಿ ಕಾರ್ಯಕರ್ತರ ಸಭೆ ನಡೆಸುವ ನಿರ್ಣಯ ಮಾಡಿದ್ದೇವೆ ಕಟೀಲ್ ಅವರು ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನ ಬಲಪಡಿಸುವ ಕೆಲಸ ಮಾಡಿದರು ಅದೇ ರೀತಿಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವ ಕೆಲಸ ಮಾಡುತ್ತೇನೆ ಎಂದರು ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ನಡ್ಡಾಜಿಯವರು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೆಚ್ಚಿನ ಗೃಹ ಮಂತ್ರಿಗಳಾಗಿರತಕ್ಕಂತ ಅಮಿತ್ ಶಾ ಜಿಯವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರತಕ್ಕಂತ ಸಂತೋಷ್ ಜಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನನ್ನು ಘೋಷಣೆ ಮಾಡಿದ ನಂತರ ಜವಾಬ್ದಾರಿ ಸ್ವೀಕಾರ ಮಾಡುವ ಮುನ್ನ ಸಿದ್ಧಗಂಗೆಗೆ ಭೇಟಿಯನ್ನು ಕೊಟ್ಟು ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದೇನೆ ಪೂಜ್ಯ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಸಂದರ್ಭದಲ್ಲೂ ಕೂಡ ಏನೇ ಜವಾಬ್ದಾರಿ ತೆಗೆದುಕೊಂಡಾಗ ಏನೇ ನಿರ್ಣಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿದ್ಧಗಂಗೆಗೆ ಭೇಟಿಯನ್ನು ಕೊಟ್ಟು ಲಿಂಗೈಕ್ಯ ನಡೆದಾಡುವ ದೇವರು ಅಂತೇಳಿ ನಾವು ಭಕ್ತಿಯಿಂದ ಕಾಣ್ತಾ ಇದ್ವಿ ಶುಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದನ ಪಡೆದುಕೊಂಡು ಮುಂದೆ ಸಾಗ್ತಾ ಇದ್ವಿ ನಾನು ಕೂಡ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಅಸಮಾಧಾನಗಳು ಇವೆ ಸಂಘಟನೆ ಮಾಡುತ್ತಾ ಅಸಮಾಧಾನವನ್ನ ತಣಿಸುವ ಕೆಲಸ ಮಾಡಲಾಗುವುದು ನಮ್ಮ ಮೊದಲ ಆದ್ಯತೆ ರೈತರಿಗೆ ಬರ ಪರಿಹಾರ ಕೊಡಿಸುವುದು ಪಕ್ಷದಲ್ಲಿ ಯಾರು ಯಾರನ್ನ ಕೂಡ ಸೈಡ್ ಲೈನ್ ಮಾಡಿಲ್ಲ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮತ್ತಷ್ಟು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕನ ಆಯ್ಕೆಯಾದ ಮೇಲೆ ದೆಹಲಿಗೆ ಹೋಗ್ತೀನಿ ಆಗ ಲೋಕಸಭಾ ಚುನಾವಣಾ ವಿಚಾರವಾಗಿ ಚರ್ಚೆ ನಡೆಸ್ತೀನಿ ಎಂದರು ಅವರು ಕೂಡ ಆಶೀರ್ವಾದನ ಮಾಡಿದ್ದಾರೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಕೂಡ ನನ್ನ ಮೊದಲ ಆದ್ಯತೆ ಹಿರಿಯರ ಎಲ್ಲರ ಒಂದು ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಪಕ್ಷನ ಮುನ್ನಡೆಸತಕ್ಕಂತದ್ದು ಹಾಗಾಗಿ ಏನೇ ಅಪಸ್ವರ ಇದ್ದರೂ ಕೂಡ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಎಲ್ಲ ಹಿರಿಯರು ಕೂಡ ಸಲಹೆನ ಕೊಡ್ತಾರೆ ಕೊಡ್ತಾನೂ ಇದ್ದಾರೆ ಮುಂದೆನೂ ಕೂಡ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸಲಹೆ ಕೊಡ್ತಾರೆ ಯಾರೇ ಸಲಹೆ ಕೊಟ್ಟರು ಕೂಡ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಳಿತಾಗ್ತದೆ ಅಂದರೆ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾರೆ ಯಾರು ಯಾರನ್ನು ಕೂಡ ಸೈಡ್ ಲೈನ್ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗಿಲ್ಲ ಮಾಡುವಿಲ್ಲ ಯಡಿಯೂರಪ್ಪ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಇನ್ನೂ ಹೆಚ್ಚು ಸಕ್ರಿಯರಾಗಿ ರಾಜ್ಯಾದ್ಯಂತ ಪ್ರವಾಸನ ಮಾಡಿದ್ದಾರೆ ಎಲ್ಲ ಹಿರಿಯ ನಾಯಕರುಗಳು ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ತುಮಕೂರು ಲೋಕಸಭೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿರ್ಬೋದು ಆದರೆ ಅವೆಲ್ಲವನ್ನು ಕೂಡ ಬದಿಗಿಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಸ್ಥಾನಗಳನ್ನು ಸಂಸದರನ್ನು ಇನ್ನೂ ಹೆಚ್ಚು ಮಾಡಿಕೊಳ್ತಕ್ಕಂಥ ದಿಕ್ಕನ್ನು ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತೇವೆ ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಮಾತುಕತೆ ಆಗಿದೆ ನಾನು ಕೂಡ ವಿರೋಧ ಪಕ್ಷ ನಾಯಕ ಆಯ್ಕೆ ಆದ ನಂತರ ದೆಹಲಿಗೆ ಭೇಟಿಯನ್ನು ಕೊಟ್ಟು ವರಿಷ್ಠರಿಂದ ಮಾತನಾಡ್ತೇನೆ ಮುಂದೆ ಯಾವ ರೀತಿ ಸಾಗಬೇಕು ಈ ವೇಳೆ ಬಿವೈ ವಿಜೇಂದ್ರ ಅವರಿಗೆ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ತುರ್ವೇಕೆರೆ ಮಾಜಿ ಶಾಸಕ ಮಸಾಲ ಜಯರಾಮ್ ಜಿಲ್ಲೆಯ ಮತ್ತಷ್ಟು ನಾಯಕರು ಸಾಥ್ ನೀಡಿದರು ಬಳಿಕ ವಿಜೇಂದ್ರ ಅವರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಕಾರ್ಯಾಲಯಕ್ಕೆ ತೆರಳಿದರು ನ್ಯೂಸ್ ಡೆಸ್ಕ್ ಅಮೋಘ್ ಟಿವಿ ತುಮಕೂರು